ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಒಂದು ಹೆಲ್ತ್ ಟಿಪ್ ಅಂತಲೇ ತಿಳ್ಕೊಬಹುದು. ಏನಂತಂದರೆ ಗೊತ್ತಲ್ಲ, ನೋಡಿದ್ದೀರಲ್ಲ ಥಂಬ್ನೇಲಲ್ಲಿ. ಹೌದು ಫ್ರೆಂಡ್ಸ್, ಈಗ ತಾಯಿಯರಿಗೆ ಮಗು ಆದ ನಂತರ ಮೊದಲು ಬರದೆ ಹಾಲು ಕುಡಿಸೋ ಒಂದು ಅದ್ಭುತವಾದ ಒಂದು, ಹೇಗೆ ಹೇಳೋದು, ಅದಕ್ಕೆ ಪದಗಳೇ ಇಲ್ಲ. ತಾಯಿ ತನ್ನ ರಕ್ತವನ್ನೇ ಹಾಲಾಗಿ ಮಕ್ಕಳಿಗೆ ಕುಡಿಸ್ತಾಳೆ. ಈ ರೀತಿ ಹಾಲು ಕುಡಿಸುವಂಥ ಒಂದು ಸನ್ನಿವೇಶದಲ್ಲಿ ಎಷ್ಟೋ ಜನ ತಾಯಂದಿರಿಗೆ ಏನಂದರೆ ಹಾಲು ಬರೋದಿಲ್ಲ, ಕೆಲವರಿಗೆ ಯಾಕೆ ಬರೋದಿಲ್ಲ, ಆಮೇಲೆ ಕೆಲವ್ರಿಗೆ ಫೀಲ್ ಆಗುತ್ತೆ ಹಾಲು ಬರ್ತಿದ್ರು ಮಗುಗೆ ಹಾಲು ಸಾಲ್ತಿಲ್ಲ ಅದಕ್ಕೆ ಅಳುತ್ತೆ ಅಂತೆಲ್ಲ ಅಂದ್ಕೊತಾರೆ. ಆ ರೀತಿ ಏನಿಲ್ಲ, ನನಗೆ ಈಗ ನನ್ನ ಮೊದಲನೇ ಮಗನಿಗಾದರೆ 1 ವರ್ಷದ ಮೇಲೆ 8 ತಿಂಗಳು, ನಾನು 2 ವರ್ಷ ಹಾಲನ್ನು ಕುಡಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಆ ಟೈಮಲ್ಲಿ ಜ್ವರ ಬಂದದ್ದರಿಂದ ಡಾಕ್ಟ್ರ್ ಹೇಳಿದ್ರು ನನಗೆ ಸಾಕಮ್ಮ, ಇಷ್ಟು ವರ್ಷ ಅಂದರೆ ವರ್ಷದ ಮೇಲೆ 8 ತಿಂಗಳು ಕುಡಿಸಿದೆಯಲ್ಲ, ಸಾಕು ನಿಲ್ಲಿಸು ಅಂತ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದಕ್ಕೆ ನಿಲ್ಲಿಸ್ಬಿಟ್ಟೆ. ಈಗ ಯೋಹಿತನಿಗೆ ನೀವು ನೋಡಿದ್ದೀರ, ನನ್ನ ವ್ಲಾಗ್ಸಲ್ಲೆಲ್ಲ ನೋಡ್ತಿರ್ತಿರಲ್ಲ, ನನ್ನ ಮಕ್ಕಳನ್ನು ನನ್ನ ಮಗನ್ನ, ಅವನಿಗೆ ವರ್ಷದ ಮೇಲೆ ಇವಾಗ ಒಂದು 3 ತಿಂಗಳು ಕಂಪ್ಲೀಟ್ ಆಗಿದೆ. ಈಗಲೂ ಕೂಡ ನಾನು ಅವನಿಗೆ ಹಾಲನ್ನು ಕುಡಿಸ್ತೀನಿ. ಹಾಗಿದ್ರೆ ಬನ್ನಿ, ಈ ವಿಡಿಯೋದಲ್ಲಿ ಯಾವ ರೀತಿ ಆಹಾರಗಳನ್ನ ಸೇವಿಸಿದಾಗ ತಾಯಿಗೆ ಎದೆ ಹಾಲು ಅನ್ನೋದು ಹೆಚ್ಚಾಗುತ್ತೆ, ಎದೆ ಹಾಲಿನ ತೊಂದರೆ ಅನ್ನೋದೇ ಬರೋದಿಲ್ಲ ಅಂತ ಹೇಳ್ಬೋದು. ಇವಾಗ ಎಷ್ಟೋ ಬಾರಿ ಹೊರಗಡೆ ಹೋಗ್ತೀವಿ, ಅವಾಗ ಮಕ್ಕಳು ತಿನ್ನೋದಿಲ್ಲ, ಮಕ್ಕಳು ಹುಷಾರು ತಪ್ಪಿದಾಗ ತಾಯಿ ಹಾಲು ಅಮೃತ ಸಮಾನ ಅಂತ ಹೇಳ್ತಾರೆ ಫ್ರೆಂಡ್ಸ್. ಹೌದು, ಖಂಡಿತವಾಗ್ಲೂ ತಾಯಿ ಹಾಲು ಮಕ್ಕಳಿಗೆ ಅಮೃತ ಸಮಾನ. ಮಕ್ಕಳಿಗೆ ಒಂದು, ತಾಯಿಗೆ ಒಂದು ಉತ್ತಮವಾದಂಥ ಬಾಂಡಿಂಗು, ಹೇಗೆ ಹೇಳೋದು, ತಾಯ್ತನನೇ ಒಂದು ಅದ್ಭುತವಾದಂಥ ವಿಷಯ. ಹೀಗೆ ನನ್ನ ವಿಡಿಯೋಸಲ್ಲಿ ನಾನು ಸಾಕಷ್ಟು ಕೆಲವೊಮ್ಮೆ ವ್ಲಾಗ್ಸ್ ಮಾಡ್ತೀನಿ, ಅದನ್ನು ಬಿಟ್ಟು ನಾನು ಬಾಣಂತಿಯರಿಗೆ ಹೆಲ್ಪ್ ಆಗುವಂಥದ್ದು, ನನ್ನ ಬಾಣಂತಿ ಟಿಪ್ಸನ್ನು ಯಾಕೆ ಕೊಡ್ತಿದ್ದೀನಿ ಅಂತ ಕೂಡ ನಾನು ಆಲ್ರೆಡಿ ನನ್ನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಕೂಡ. ತಾಯಿಗೆ ಹೆಲ್ಪ್ ಆಗುವಂಥದ್ದು, ಆರೋಗ್ಯವೇ ಭಾಗ್ಯ, ಹೆಲ್ತ್ಗೆ ಯೂಸ್ ಆಗುವಂತಹ ಮನೆ ಮದ್ದುಗಳನ್ನು, ಮಾತಿಗೆ ಮುಂಚೆ ಕೆಮ್ಮು ಶೀತ ನೆಗಡಿ ಅನ್ನೋದಕ್ಕೆಲ್ಲ ಆಸ್ಪತ್ರೆಗೆ ಹೋಗದೆ ಮನೇಲಿ ಯಾವ ರೀತಿ ನಾವು ಪ್ರತಿಯೊಂದನ್ನು ಹುಷಾರು ಮಾಡ್ಕೋಬಹುದು ಅನ್ನೋದನ್ನು ನಾನು ನನ್ನ ವಿಡಿಯೋಸಲ್ಲಿ ತಿಳಿಸ್ತಿರ್ತೀನಿ. ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಅಂದರೆ ಏನಿಲ್ಲ, ಸ್ಕಿನ್ ಚೆನ್ನಾಗಿದ್ದರೆ ಸಾಕು, ಹೆಚ್ಚಿನ ಮೇಕಪ್ಪು ಅಲಂಕಾರದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸೋಳು. ಸೊ ಮನೇಲಿ ಯಾವ ರೀತಿ ಸ್ಕಿನ್ ಗ್ಲೋ ಮಾಡ್ಕೋಬಹುದು, ನೀವು ನನ್ನ ಒಂದಷ್ಟು ಹಳೆ ವಿಡಿಯೋಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನನ್ನ ಸ್ಕಿನ್ನು ಇಷ್ಟು ಕೂಡ ಕಾಂತಿ ಅನ್ನೋದು ಇರಲಿಲ್ಲ, ತುಂಬಾ ಒಂದು ರೀತಿ ಸ್ಕಿನ್ನು ಡಲ್ ಆಗಿತ್ತು. ಬರ್ತಾ 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 ನಾನು ಹೋಮ್ ರೆಮಿಡೀಸ್, ನನಗೆ ತಾಯಿಯಾಗಿ ಈಗ ಯೂಟ್ಯೂಬ್ ಮಾಡಿಕೊಂಡು ಮನೇಲಿ ಮಕ್ಕಳನ್ನ ನೋಡ್ಕೊಂಡು ನಂಗೆ ಎಷ್ಟೋ ಬಾರಿ ಸಮಯ ಇರಲ್ಲ, ಖಂಡಿತವಾಗ್ಲೂ ಸಮಯ ಇರಲ್ಲ, ಬಟ್ ನಾನು ವಿಡಿಯೋ ಮಾಡಬೇಕು ಅಂತಲೇ ಒಂದಷ್ಟು ಫೇಸ್ ಪ್ಯಾಕು ಅದನ್ನೆಲ್ಲ ಯೂಸ್ ಮಾಡಿದಾಗ ನಂಗೆ ಸ್ಕಿನ್ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನೋದು ಕೊಡುತ್ತೆ. ಈ ರೀತಿ ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಅನ್ನೋದು ಕೊಡ್ತಿರ್ತೀನಿ, ಮಧ್ಯ ಮಧ್ಯ ವ್ಲಾಗ್ ಮಾಡ್ತಿರ್ತೀನಿ. ಆಗಿರೋ ತಡ ಮಾಡೋದು ಬೇಡ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಆಹಾರನ ಸೇವಿಸೋದ್ರಿಂದ ತಾಯಿಗೆ ಎದೆ ಹಾಲು ಅನ್ನೋದು ಹೆಚ್ಚಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಕಂಟಿನ್ಯೂ ಮಾಡೋಣ, ನೋಡಿಕೊಂಡು ವಾಪಸ್ ಬನ್ನಿ, ಯಾವ ರೀತಿ ಆಹಾರಗಳನ್ನ ಸೇವಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮಗುಗೆ ಎದೆ ಹಾಲನ್ನು ಕೊಡಬೇಕಾದ್ರೆ ಪೊಸಿಷನ್ ಅನ್ನೋದು ಕರೆಕ್ಟಾಗಿ ಇರಬೇಕು, ಇಲ್ಲಾಂದರೆ ನಿಪ್ಪಲ್ ಕ್ರ್ಯಾಕ್ ಆಗುತ್ತೆ, ಎದೆ ಸೀಳು ಬಿಟ್ಟಾಗೆ ಆಗುತ್ತೆ. ಮಗುವನ್ನ ಆದಷ್ಟು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಮಗುವನ್ನು ಹತ್ರನೇ ಇಟ್ಕೊಂಡ್ರೆ ಎದೆ ಹಾಲು ಚೆನ್ನಾಗಿ ಬರುತ್ತೆ. 6 ತಿಂಗಳ ತನಕ ಮಗುವಿಗೆ ತಾಯಿ ಹಾಲೊಂದೇ ಉತ್ತಮ, ಬೇರೆ ಯಾವುದೇ ರೀತಿಯ ಮೇಲಿನ ಆಹಾರ ಅಗತ್ಯತೆ ಇರೋದಿಲ್ಲ. ಒಂದು ಬದಿಯಲ್ಲಿ ಹಾಲು ಕುಡಿಸಿದ ನಂತರ ಮತ್ತೊಂದು ಕಡೆನೂ ಕುಡಿಸಿ, ಎರಡೂ ಕಡೆನೂ ಹಾಲನ್ನು ಕುಡಿಸ್ಬೇಕು ಮಕ್ಕಳಿಗೆ, ಯಾವಾಗಲೂ ಒಂದೇ ಕಡೆ ಫೀಡ್ ಮಾಡೋದು ಬೇಡ. ಹೆಚ್ಚು ಬಾರಿ ಹಾಲನ್ನು ಕುಡಿಸೋದ್ರಿಂದ ಹಾಲು ಚೆನ್ನಾಗಿ ವೃದ್ಧಿಯಾಗುತ್ತೆ ತಾಯಿಗೆ. ದಿನಕ್ಕೆ ಕನಿಷ್ಠ 12 ಬಾರಿ 2 ಗಂಟೆಗಳಿಗೊಮ್ಮೆ ಮಗುಗೆ ಹಾಲನ್ನು ಉಣಿಸಿ. ಏನೇನು ಪ್ರಯೋಜನ ಮಗುವಿಗೆ ಹಾಲನ್ನು ನೀಡೋದ್ರಿಂದ ಅಂತಂದರೆ ಫ್ರೆಂಡ್ಸ್, ತಾಯಿ ತೂಕ ಅನ್ನೋದು ಹೆಚ್ಚಾಗೋದಿಲ್ಲ, ಜೊತೆಗೆ ಮಗುವಿಗೂ ಕೂಡ ತುಂಬಾ ಒಳ್ಳೆಯದು, ತಾಯಿಗೂ ಕೂಡ ಒಳ್ಳೆಯದು. ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಬರೋದಿಲ್ಲ. ಮಗುವಿಗೆ ತಾಯಿ ಹಾಲನ್ನು ಕುಡಿಯೋದ್ರಿಂದ ವೈರಸ್ ಇನ್ಫೆಕ್ಷನ್ನು ಅಥವಾ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನು ಏನೇ ಆದರೂ ಅದನ್ನು ಎದುರಿಸುವಂತಹ ಒಂದು ಶಕ್ತಿ ಮಗುವಿಗೆ ಬರುತ್ತೆ. ಆದ್ದರಿಂದಲೇ ಹೇಳೋದು ತಾಯಿ ಹಾಲು ಅಮೃತದ ಸಮಾನ. ಮಗುವಿಗೆ ಕನಿಷ್ಠ
ಆದರೂ 6 ತಿಂಗಳು ತನಕ ತಾಯಿ ಹಾಲನ್ನು ಕೊಡಬೇಕಾಗುತ್ತೆ. ಗರಿಷ್ಠ 2 ವರ್ಷದವರೆಗೂ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದನೇ ಕೂಡ ಘೋಷಣೆಯನ್ನು ನಾವು ಕೇಳ್ಪಟ್ಟಿದ್ದೀವಿ ಅಲ್ವಾ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ, ಯಾವ ರೀತಿಯ ಆಹಾರ ಸೇವಿಸೋದ್ರಿಂದ ತಾಯಿ ಎದೆ ಹಾಲು ಹೆಚ್ಚಾಗುತ್ತೆ ಅನ್ನೋದನ್ನು ನೋಡೋಣ. ನಾನಿಲ್ಲಿ ನುಗ್ಗೆ ಸೊಪ್ಪಿನ ಮರ, ಹೌದು ಫ್ರೆಂಡ್ಸ್, ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು. ಇದು ತಾಯಿ ಹಾಲು ವೃದ್ಧಿಯಾಗಲು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದನ್ನು ಇಂಗ್ಲೀಷಲ್ಲಿ ಮೋರಿಂಗಾ ಅಂತ ಕೂಡ ಕರೀತಾರೆ. ಎದೆ ಹಾಲನ್ನು ಹೆಚ್ಚಿಸೋದಲ್ಲದೆ ಹೇರಳವಾದ ಕಬ್ಬಿನಾಂಶ ಅನ್ನೋದಿರುತ್ತೆ, ಮತ್ತು ಇದರಲ್ಲಿ ವಿಟಮಿನ್ಸು, ಪ್ರೋಟೀನ್ಸು, ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ಎರಡನೇದಾಗಿ ಮೆಂತ್ಯೆ, ಹೌದು ಫ್ರೆಂಡ್ಸ್, ಡಿಲಿವರಿ ಆದ ನಂತರ ಹೆಣ್ಮಕ್ಳಿಗೆ ಈ ದಕ್ಷಿಣ ಭಾಗದಲ್ಲಿ ನೋಡಿದ್ರೆ ಮೆಂತ್ಯೆ ಹಿಟ್ಟು, ಮೆಂತ್ಯೆ ಮುದ್ದೆ ಅಂತೆಲ್ಲ ಕೊಡ್ತಾರೆ. ಇದು ಬೋನ್ಸನ್ನು ಸ್ಟ್ರಾಂಗ್ ಮಾಡೋದಲ್ಲದೆ ತಾಯಿಯರಿಗೆ ಎದೆ ಹಾಲನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ತಾಯಿಯರು ಮೆಂತ್ಯೆಯನ್ನು ಮೆಂತ್ಯೆ ಮುದ್ದೆ ಮಾಡಿಕೊಂಡು ತಿನ್ನೋದೋ ಅಥವಾ ಮೆಂತ್ಯೆ ಹಿಟ್ಟನ್ನು ಮಾಡಿ ಸೇವಿಸೋದ್ರಿಂದ ಎದೆ ಹಾಲು ಅನ್ನೋದು ತುಂಬಾ ಚೆನ್ನಾಗಿ ವೃದ್ಧಿಯಾಗುತ್ತೆ, ಬೋನ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ. ಯಾಕೆ ಅಂದರೆ ಇದರಲ್ಲಿ ಐರನ್ ಕಂಟೆಂಟ್, ಕಬ್ಬಿಣದ ಅಂಶ ತುಂಬಾ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಮಗುವಿಗೂ ಕೂಡ ತುಂಬಾ ಒಳ್ಳೆಯದು, ತಾಯಿನೂ ಕೂಡ ತುಂಬ ಸ್ಟ್ರಾಂಗ್ ಆಗ್ತಾರೆ. ಯಾಕಂದರೆ ಹೆಣ್ಮಕ್ಳಿಗೆ ಹೆರಿಗೆ ಆದ ನಂತರ ಸಿ ಸೆಕ್ಷನ್ ಆದವರಲ್ಲಿ ಬೆನ್ನು ನೋವು, ಸೊಂಟ ನೋವು ಸರ್ವೇ ಸಾಮಾನ್ಯ. ಅಂಥವರು ಮೆಂತ್ಯೆಯನ್ನು ಕ್ರಮೇಣ ರೆಗ್ಯುಲರಾಗಿ ತಗೊಳ್ಳೋದ್ರಿಂದ, ಸೇವಿಸೋದ್ರಿಂದ ಬೋನ್ಸ್ ಸ್ಟ್ರಾಂಗ್ ಆಗೋದಲ್ಲದೆ ಎದೆ ಹಾಲು ಉತ್ಪತ್ತಿಯಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಫ್ರೆಂಡ್ಸ್. ಆದ್ದರಿಂದ ಎದೆ ಹಾಲು ನೀಡುವಂತಹ ತಾಯಂದಿರು ದಿನಕ್ಕೊಮ್ಮೆ ಆದರೂ ಮೆಂತ್ಯೆಯನ್ನು ಸೇವಿಸಿ, ಇದು ಹಾಲು ವೃದ್ಧಿಗೆ ಸಹಾಯಕ. ಮೂರನೇದಾಗಿ ಜೀರಿಗೆ, ಹೌದು ಫ್ರೆಂಡ್ಸ್, ಜೀರಿಗೆ ಅನ್ನೋದು ಈ ಹೆರಿಗೆಯಾದಂಥ ಹೆಣ್ಮಕ್ಳಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರುತ್ತೆ. ಅದನ್ನೆಲ್ಲ ಬದಿಗಿಟ್ಟು ನೋಡಿದ್ರೂ ಕೂಡ ಜೀರಿಗೆ ಅನ್ನೋದು ತುಂಬ ಸಹಾಯಕ ವೆಯ್ಟ್ ಲಾಸ್ಗೆ. ಅದ್ರ ಜೊತೆಗೆ ಇದು ಎದೆ ಹಾಲನ್ನು ಕೂಡ ಹೆಚ್ಚಿಸುತ್ತೆ. ಹೌದು ಸ್ನೇಹಿತರೆ, ಜೀರಿಗೆನ ಸೇವಿಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಬರೋದಿಲ್ಲ, ಜೀರ್ಣಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಜೀರಿಗೆಯನ್ನು ಕಷಾಯದ ಮೂಲಕ ಆದರೂ ತಗೋಬಹುದು, ಅಥವಾ ಇದನ್ನು ನಮ್ಮ ಆಹಾರದಲ್ಲಿ ಕೂಡ ಸೇರಿಸ್ಕೋಬಹುದು. ಇದರಿಂದ ಎದೆ ಹಾಲು ಖಂಡಿತವಾಗ್ಲೂ ವೃದ್ಧಿಯಾಗುತ್ತೆ, ಡೈಜೆಷನ್ ಚೆನ್ನಾಗಾಗೋದ್ರಿಂದ ಮಗುವಿಗೂ ಕೂಡ ಯಾವುದೇ ರೀತಿಯ ಒಂದು ಹೊಟ್ಟೆ ಉಬ್ಬರ, ಹೊಟ್ಟೆ ನೋವಿನ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಜೀರಿಗೆ ಎದೆ ಹಾಲನ್ನು ವೃದ್ಧಿ ಮಾಡುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಜೀರಿಗೆ ಕಷಾಯ ಹೇಗೆ ಮಾಡ್ಕೋಬಹುದು ಅಂದರೆ, 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಜೀರಿಗೆಯನ್ನು ಹಾಕಿ ಸ್ವಲ್ಪ ಬೇಕಿದ್ರೆ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿ ಅದನ್ನು ಶೋಧಿಸಿ ಕುಡಿಯೋದು ಸ್ನೇಹಿತರೆ. ಜೀರಿಗೆ ಎದೆ ಹಾಲು ಹೆಚ್ಚಿಸುವಲ್ಲಿ ತುಂಬಾ ಸಹಾಯಕ ಫ್ರೆಂಡ್ಸ್. ಮೂರನೇದಾಗಿ ಬೆಳ್ಳುಳ್ಳಿ, ಗಾರ್ಲಿಕ್ ಅಂತ ಇದನ್ನು ಕರೀತಾರೆ. ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ಲ್ಯಾಕ್ಟೇಷನ್, ಮಗುವಿಗೆ ಹಾಲು ತುಂಬ ಚೆನ್ನಾಗಿ ಬರೋದಲ್ಲದೆ ಲ್ಯಾಕ್ಟೇಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಜೀರ್ಣಕ್ರಿಯೆಗೆ ಬೆಳ್ಳುಳ್ಳಿ ತುಂಬಾ ಸಹಾಯಕ. ಬೆಳ್ಳುಳ್ಳಿ ವೈರಸ್ ವಿರುದ್ಧ ಹೋರಾಡುವಂತಹ ಒಂದು ಶಕ್ತಿ ಗುಣಗಳನ್ನು ಹೊಂದಿದೆ. ಅದನ್ನು ಹೆರಿಗೆಯಾದಂತಹ ತಾಯಂದಿರು, ಮಗುವಿಗೆ ಹಾಲುಣಿಸುವಂತಹ ತಾಯಂದಿರು ಆಹಾರದಲ್ಲಿ ಸೇವಿಸೋದ್ರ ಮುಖಾಂತರ ಎದೆ ಹಾಲನ್ನು ವೃದ್ಧಿಗೊಳಿಸ್ಕೋಬಹುದು. ಮಗುವಿಗೆ ಹಾಲು ಬರ್ತಿಲ್ಲ, ಮಗು ಹಾಲನ್ನು ಕುಡಿತಿಲ್ಲ ಅಂತ ಯೋಚನೆ ಮಾಡೋ ಬದಲು ನಮ್ಮ ಆಹಾರದಲ್ಲಿ ಈ ರೀತಿಯ ಕೆಲವೊಂದು ವಿಶೇಷವಾದ ಅಮೂಲ್ಯವಾದ ಆಹಾರಗಳನ್ನು ಸೇರಿಸ್ಕೊಳ್ಳೋದ್ರಿಂದ
ತಾಯಿಯ ಎದೆ ಹಾಲಿನ ವೃದ್ಧಿ ಖಂಡಿತವಾಗ್ಲೂ ಚೆನ್ನಾಗಿ ಆಗುತ್ತೆ. ಬೆಳ್ಳುಳ್ಳಿ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಆದುದರಿಂದ ತಾಯಂದಿರಿಗೆ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಈ ರೀತಿಯ ಒಂದು ಆಹಾರ ಪದ್ಧತಿಗಳನ್ನ ರೂಢಿ ಮಾಡ್ತಾರೆ. ಯಾಕೆಂದರೆ ಡೈಜೆಷನ್ನು ಚೆನ್ನಾಗಾಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಹಾಲು ಕೂಡ ವೃದ್ಧಿಯಾಗುತ್ತೆ ಅಂತ. ಆದುದರಿಂದ ಬೆಳ್ಳುಳ್ಳಿನೂ ಕೂಡ ತಾಯಿಯ ಎದೆ ಹಾಲನ್ನು ಹೆಚ್ಚಿಸುವಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಮತ್ತೊಂದು ಸೋಂಪು ಕೂಡ ಜೀರ್ಣಕ್ರಿಯೆಗೆ ಸಹಾಯಕ. ಸೋಂಪನ್ನು ತಾಯಿ ಆಹಾರದಲ್ಲಿ ಸೇವಿಸೋದ್ರಿಂದ ಊಟವಾದ ನಂತರ ಜಗಿದು ತಿನ್ನಬಹುದು. ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಾಗುತ್ತೆ, ಬಾಯಿ ಸುವಾಸನೆಯಾಗಿರುತ್ತೆ, ಬಾಯಿ ದುರ್ವಾಸನೆ ಇದ್ರೆ ತೊಲಗತ್ತೆ, ಜೊತೆಗೆ ಮಗುವಿಗೆ ಕಾಲಿಕ್ ಪೇನ್, ಹೊಟ್ಟೆ ನೋವು ಅನ್ನೋದು ಬರಲ್ಲ, ಮೆಟಾಬಾಲಿಸಮ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ಫುಲ್. ಮತ್ತೊಂದು ಆಹಾರ ವೃದ್ಧಿಗೆ ಸಹಾಯಕವಾದದ್ದು, ಹೌದು ಫ್ರೆಂಡ್ಸ್, ಸಬ್ಬಕ್ಕಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಅಂತ ಕೂಡ ಕರೀತಾರೆ. ಇದನ್ನು ಸೇವಿಸೋದ್ರಿಂದ ಎದೆ ಹಾಲು ಖಂಡಿತವಾಗ್ಲೂ ವೃದ್ಧಿಯಾಗುತ್ತೆ. ಮತ್ತೊಂದು ಡ್ರೈ ಫ್ರೂಟ್ಸ್, ಈ ರೀತಿಯ ಡ್ರೈ ಫ್ರೂಟ್ಸನ್ನು ಮುಖ್ಯವಾಗಿ ಬಾದಾಮಿಯನ್ನು ಆಹಾರದಲ್ಲಿ ಸೇವಿಸೋದ್ರಿಂದ ತಾಯಿಗೂ ಕೂಡ ಒಳ್ಳೆಯದು, ತಾಯಿಯ ಎದೆ ಹಾಲು ಕೂಡ ವೃದ್ಧಿಯಾಗುತ್ತೆ ಬಾದಾಮಿ ಹಾಲನ್ನು ಸೇವಿಸೋದ್ರಿಂದ. ಫ್ರೆಂಡ್ಸ್, ಇದ್ರ ಜೊತೆಗೆ ಮೇನ್, ಹೆರಿಗೆಯಾದ ನಂತರ ತಾಯಿ ತುಂಬಾ ಸೊರಗಿರ್ತಾಳೆ, ಅಂಥ ತಾಯಿಗೆ ಒಳ್ಳೆ ಪೌಷ್ಟಿಕಾಂಶ ಉಳ್ಳಂತಹ ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸ್ಕೋಬೇಕು. ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು ಅಂತ ಕೂಡ ವಿಡಿಯೋ ಮಾಡಿದ್ದೀನಿ, ನೋಡಿ. ನಾನ್ ವೆಜ್ ತಿನ್ನೋರಾದರೆ ಫ್ರೆಂಡ್ಸ್, ನಾನ್ ವೆಜ್ ಸೂಪ್, ಮಟನ್ ಸೂಪ್ ಅಥವಾ ಚಿಕನ್ ತಿಂದರೆ ಮಗುವಿಗೆ ಲ್ಯಾಕ್ಟೇಷನ್ ಚೆನ್ನಾಗಾಗುತ್ತೆ. ನಿಮ್ಮನೇಲಿ ನಾನ್ ವೆಜ್ ಮಾಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಸೂಪನ್ನು ಕುಡೀರಿ. ಮಗು ಹಾಲು ಕುಡಿದ ನಂತರ ಎಷ್ಟೋ ಜನ ಅಬ್ಸರ್ವ್ ಮಾಡಿ ನೋಡಿ, ಲೊಟ್ಟಿಗೆ ಹಾಕುತ್ತೆ, ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ ನಾನ್ ವೆಜ್ ತಿನ್ನೋದ್ರಿಂದ. ಮುಖ್ಯವಾಗಿ ಎದೆ ಹಾಲು ಚೆನ್ನಾಗಿ ವೃದ್ಧಿಯಾಗಬೇಕು ಅಂದರೆ ತಾಯಿಗೆ ರೆಸ್ಟ್ ಅನ್ನೋದು ಬೇಕು, ಚೆನ್ನಾಗಿ ನಿದ್ದೆ ಮಾಡಿ. ಚಿಂತೆ ಮಾಡೋದ್ರಿಂದ ತಾಯಿಗೆ ಎದೆ ಹಾಲು ಅನ್ನೋದು ಕಡಿಮೆ ಆಗುತ್ತೆ. ಆದುದರಿಂದ ಡಿಲಿವರಿ ನಂತರ ಯಾವುದೇ ರೀತಿಯ ಚಿಂತೆ ಯಾವುದೂ ಬೇಡ. ಆದಷ್ಟು ಮಗುವಿನ ಕಡೆ ಚೆನ್ನಾಗಿ ಗಮನವನ್ನು ನೀಡಿ, ಮುದ್ದಾದ ಮಗುವಿನೊಂದಿಗೆ ಆಟ ಆಡಿ, ಚೆನ್ನಾಗಿ ಎದೆ ಹಾಲು ಅನ್ನೋದು ಖಂಡಿತವಾಗ್ಲೂ ವೃದ್ಧಿಯಾಗುತ್ತೆ. ಆದಷ್ಟು ಮಗುವಿನೊಂದಿಗೆ ಬೆರೀರಿ, ನಿಮಗೂ ಖುಷಿಯಾಗುತ್ತೆ, ಮಗುವಿಗೂ ಕೂಡ ಒಳ್ಳೆಯದು. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯ ಆಹಾರಗಳನ್ನು ಸೇವಿಸೋದ್ರಿಂದ ತಾಯಿಗೆ ಹಾಲು, ಎದೆ ಹಾಲು ಅನ್ನೋದು ಹೆಚ್ಚಾಗುತ್ತೆ, ಮಕ್ಕಳು ಕೂಡ ಸಂತುಷ್ಟವಾಗಿ ಹಾಲನ್ನು ಕುಡಿತಾರೆ. ಮಕ್ಕಳು ಹಾಲನ್ನು ಕುಡಿದು ತೇಗಬೇಕು, ಅಷ್ಟು ಅವರಿಗೆ ತೃಪ್ತಿ ಆಗೋ ರೀತಿ ಹಾಲನ್ನು ಕುಡಿಸ್ಬೇಕು. ಮಕ್ಕಳಿಗೆ ಸಾಕ್ಬೇಕಾದ್ರೆ ಚೆನ್ನಾಗಿ ಸಾಕ್ಬಿಡ್ಬೇಕು. ಅವರು ದೊಡ್ಡವರಾದಮೇಲೆ ಇವಾಗಿಂದ ನಾವೇನು ಬಲ ಅನ್ನೋದು ತುಂಬ್ತೀವಿ ದೇಹಕ್ಕೆ, ಅದು ಮುಂದೆ ಅವ್ರಿಗಂಥ ಇಮ್ಯುನಿಟಿ ಪವರ್ ಅನ್ನೋದಿರುತ್ತೆ. ಇವಾಗ ಬರ್ತಿರೋಂಥ ಕಾಯಿಲೆಗಳಿಗೆ, ಕಸಾಲೆಗಳಿಗೆ ಖಂಡಿತವಾಗ್ಲೂ ನಾವು ಹೆಚ್ಚಿನದಾಗಿ ಮೆಡಿಸಿನ್ಸ್ನ ಹಾಕಿ 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 ಏನು ಮಾಡ್ತೀವಿ, ಅವ್ರಿಗೆ ಇಮ್ಯುನಿಟಿ ಪವರ್ ಅನ್ನೋದನ್ನು ನಾವೇ ಕಡಿಮೆ ಮಾಡ್ತಿದ್ದೀವಿ. ಹೌದು ಫ್ರೆಂಡ್ಸ್, ಖಂಡಿತವಾಗ್ಲೂ ಇವಾಗ ಚಿಕ್ಕ ಪುಟ್ಟ ನೆಗಡಿ, ಕೆಮ್ಮು, ಶೀತ, ಜ್ವರಕ್ಕೆಲ್ಲ ನಾವು ಒಂದೇ ಸಮನೆ ಮೆಡಿಸಿನ್ಸ್ ಹಾಕಬಾರ್ದು. ನಾನು ನನ್ನ ಮಕ್ಳಿಗೆ ನಾನು ಹಾಗೆ, ನನ್ನ ದೊಡ್ಡ ಮಗನಿಗೆ ಆ ರೀತಿ ತಪ್ಪು ಮಾಡಿ ಇನ್ನೊಂದು ಮಗುಗೆ ಆ ರೀತಿ ತಪ್ಪು ಮಾಡಬಾರ್ದು ಅಂತ ತಿಳ್ಕೊಂಡು, ಇಬ್ಬರು ಮಕ್ಳಿಗೂ ಕೂಡ ಏನಾದ್ರು ಸಣ್ಣ ಪುಟ್ಟದಕ್ಕೆಲ್ಲ ಹುಷಾರು ತಪ್ಪಿದ್ರೆ ಮೆಡಿಸಿನ್ಸ್ನ ಹಾಕ್ಬಾರ್ದು. ನನ್ನ ವೀಡಿಯೋಸಲ್ಲಿ ಸಾಕಷ್ಟು ಹೆಲ್ಪ್ ಆಗುವಂಥ ವೀಡಿಯೋಸ್ನ ಖಂಡಿತವಾಗ್ಲೂ ನಾನು ಮುಂದೆ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಐ ಹೋಪ್ ಎಲ್ಲ ಒಂದು ತಾಯಂದಿರಿಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಯಾಕೆ ಅಂತಂದರೆ ನಾನು ಯಾವುದೇ ರೀತಿಯ ಮುಂದೆ ವೀಡಿಯೋಸ್ ಹಾಕಿದ್ರು ಕೂಡ ನೀವು ನೋಡಬೇಕು ಅಂತಂದರೆ ನೀವೇನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕು. ಆದಮೇಲೆ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು
ಲೈಕನ್ನು ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಯಾರಾದರೂ ಹಾಲು ಕುಡಿಸೋವಂಥ ತಾಯಂದಿರು ಗೊತ್ತಿದ್ರೆ ಹೆಣ್ಮಕ್ಳಿಗೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವಿಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.